ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಅನ್ಯ ಭಾಷೆಯ ನಾಮಫಲಕಗಳ ವಿರುದ್ಧ ಹೋರಾಟ ರೂಪಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಹಾಗೂ ಕನ್ನಡದ ಹೋರಾಟಗಾರರನ್ನ ಬೆಂಗಳೂರಿನಲ್ಲಿ ಬಂಧಿಸಿ ಜೈಲಿಗೆ ಕಳುಹಿಸಿರುವುದನ್ನ ಖಂಡಿಸಿ ಕೂಡಲೇ ಕನ್ನಡ ಹೋರಾಟಗಾರರನ್ನ ಬಿಡುಗಡೆಗೊಳಿಸಬೇಕು ಅಂತ ಆಗ್ರಹಿಸಿ ಶಿಡ್ಲಘಟ್ಟದಲ್ಲಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ನಡೆಸಿದರು. ನಗರದ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಸಮಾನ ಮನಸ್ಕರ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಕನ್ನಡ ಪರ ಹೋರಾಟಗಾರರು ಪ್ರತಿಭಟಿಸಿದರು. ಈ ವೇಳೆ ಕಸ್ತೂರಿ ಕರ್ನಾಟಕ ಜನಶಕ್ತಿ ವೇದಿಕೆಯ ತಾಲೂಕು ಅಧ್ಯಕ್ಷ ರಾಮಾಂಜನೇಯ ಮಾತನಾಡಿ, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಕನ್ನಡ ಭಾಷೆ, ನೆಲ, ಜಲ, ಸಂಸ್ಕೃತಿಯ ವಿಚಾರವಾಗಿ ನಮ್ಮ ನೆಲದಲ್ಲಿ ನಾವೇ ಕನ್ನಡದ ಉಳಿವಿಗಾಗಿ ಹೋರಾಟ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ನಾಮ ಫಲಕಗಳಲ್ಲಿ ಅನ್ಯ ಭಾಷೆಗಳಲ್ಲಿದ್ದು ಇದನ್ನ ಪ್ರಶ್ನೆ ಮಾಡಿರುವುದರಿಂದ ಕನ್ನಡ ಹೋರಾಟಗಾರರ ಮೇಲೆ ಕೇಸ್ ದಾಖಲಿಸಿ ಜೈಲಿಗೆ ಕಳುಹಿಸಿರುವುದು ಖಂಡಿಸುತ್ತೇವೆ ಅಂದರು. ಇವತ್ತು ನಾವು ಹೋರಾಟ ಮಾಡುವುದಕ್ಕೆ ನಿಂತಿದ್ದೀವಿ. ಹೋರಾಟ ಯಾವ ರೀತಿಯಪ್ಪ ಅಂದ್ರೆ ಕನಿಷ್ಠ ಕನ್ನಡದಲ್ಲಿ ನಾಮ ಫಲಕ ಹಾಕಿ ಅಂತ ನಾವು ಕೇಳ್ತಾ ಇದ್ದೀವಿ. ಅದಕ್ಕಾಗಿ ಕೇಳಕ್ ಹೋಗಿದ್ದಕ್ಕೆ ನಿಮ್ ಕೈಲಿ ಏನಾಗುತ್ತೆ, ನಾವು ಹಾಕೋದು ಇದೆ, ನಮ್ಮ ಭಾಷೆ ಇದೆ ಅಂತ ಹೇಳ್ಬಿಟ್ಟು ಈ ನಮ್ಮ ಕೆಲವರೊಂದು ಮಾಲಗಳು ಮಾಲೀಕರು ಏಕಾಶದಲ್ಲಿ ಮಾತಾಡಿ ಕನ್ನಡಿಗರನ್ನ ಅವಮಾನ ಮಾಡಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಪ್ರತಿಭಟನೆ ಮಾಡಕ್ ಹೋಗಿದ್ದಕ್ಕ ನಮ್ಮ ಕನ್ನಡಿಗರನ್ನ, ನಮ್ಮ ಕನ್ನಡ ಪರ ಹೋರಾಟಗಾರರನ್ನ ಬಂಧಿಸಿರೋದು ಯಾವ ರೀತಿ ನ್ಯಾಯ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡಬೇಕು ಒಂದು. ಎರಡನೇದು, ಮುಂದಿನ ದಿನಗಳಲ್ಲಿ ಕನ್ನಡ ನಾಮಫಲಕ ಎಲ್ಲಿಲ್ಲ ಅಂದ್ರು ಅಲ್ಲಿ ಕಿಚ್ಚಾಡಿಸೋದಂತೂ ಸತ್ಯ. ಇದು ಏನು ಕನ್ನಡಕ್ಕೆ ಅಷ್ಟೊಂದು ಅವಮಾನ ಮಾಡುವಂತ ಅವಶ್ಯಕತೆ ಏನಿತ್ತು? ಮಾಲೋಗ್ಳವ್ರಿಗೆ ಏನಿತ್ತು ಅಂತ ನೋಡಿ. ಇಲ್ಲಿ ನಮ್ಮ ಸರಸ್ವತಿ ಕಾರ್ಮೆಂಟ್ ಎದುರುಗಡೆ ನಮ್ಮ ತಾಲೂಕು ದಂಡಾಧಿಕಾರಿಗೆ ಮುಂದೆನೇ ಇದೆ, ಅದು ಇಂಗ್ಲಿಷ್ ಎಲ್ಲ ಇದೆ, ಇಂಗ್ಲಿಷಲ್ಲಿ ಹಾಕಿದ್ದಾರೆ ಸರಸ್ವತಿ ಕಾರ್ಮೆಂಟ್ ಮುಂದೆ. ಇದನ್ನು ಕೂಡಲೇ ತೆರವುಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ತಹಸೀಲ್ದಾರ್ ಮುಂದೆ ಮನವಿ ಮಾಡ್ತಾ ಇದ್ದೀವಿ. ಇದೇ ರೀತಿ ಏನಾದರೂ ನಮಗೆ ಕನ್ನಡ ಗಿಡಗಳಿಗೆ ಅಥವಾ ಬೇರೆ ಬೇರೆ ಸಂಘಟನೆಗಳಿಗೆ ಹೋರಾಟಗಾರಕ್ಕೆ ಅವಮಾನ ಮಾಡೋದಾದರೆ ಎಲ್ಲ ಸಂಘಟನೆಗಳು ಸೇರಿ ಇದನ್ನು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಭಟನೆ ನಡೆಸಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಪತ್ರ ಸಲ್ಲಿಸಿದ್ರು. ಮನವಿಯನ್ನ ಸ್ವೀಕರಿಸಿದ ತಹಶೀಲ್ದಾರ್ ಬಿಎನ್ ಸ್ವಾಮಿ ಮಾತನಾಡಿ, ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರವನ್ನ ಕಳುಹಿಸಿಕೊಡಲಾಗುವುದು ಹಾಗೂ ಅನ್ಯ ಭಾಷೆಯ ನಾಮಫಲಕಗಳನ್ನ ತೆರವುಗೊಳಿಸಲು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಪತ್ರವನ್ನ ಬರೆಯುತ್ತೇನೆ, ಜೊತೆಗೆ ಕನ್ನಡ ಭಾಷೆಯ ನಾಮಫಲಕಗಳು ಸರ್ಕಾರದ ಆದೇಶದಂತೆ ಅಳವಡಿಸದೇ ಇದ್ದಲ್ಲಿ ಅಂತಹವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ತಿಳಿಸಿದರು. ಆಂಗ್ಲ ಭಾಷೆಯ ಫಲಕಗಳನ್ನು ಹೊರತುಪಡಿಸಿ ಕನ್ನಡದಲ್ಲಿ ಹೊಸದಾಗಿ ನಾಮಫಲಕಗಳನ್ನು ಹಾಕ್ತಾ ಇದ್ದಿರುವಂತಹ ವಿಚಾರ ಇನ್ನು ಕೂಡಲೇ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಮ್ಮ ಮನವಿಯನ್ನು ಹಾಗೆ ಫಲಕಗಳಿದೆ ಕೂಡಲೇ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಕಡ್ಡಾಯವಾಗಿ ಕನ್ನಡ ಹಾಕಲಿಕ್ಕೆ ನಮ್ಮ ಕೈಗೊಳ್ಳಿ. ದಯವಾಗಿ ಅವರು ಕನ್ನಡ ಭಾಷೆ ಎಲ್ಲರೂ ನಾನು ಮನವಿ ಮಾಡಿದ್ದೀನಿ, ಏನು ಮನವಿ ಮಾಡಿದ್ದೀವಿ ನಾವು ಅದರ ಮೇಲೆ ತೀರ್ಮಾನಿಸಲು ಕ್ರಮ ಕೈಗೊಳ್ತೀವಿ. ನಾವು ಕೂಡ ಶಾಂತಿ ನಮಗೆ ಸಹಕರಿಸ್ತೀವಿ. ಹಾಕಲೇ ಕಾನೂನು ಪ್ರಕಾರ ಈ ನಮಗೆ ಕಾನೂನು ಕೇಳಬೇಕು. ಕಾನೂನಲ್ಲಿ ಏನು ಅವಕಾಶಗಳಿದೆ ಅದರಂತೆ ನಾಮಫಲಕಗಳ ಕನ್ನಡದಲ್ಲಿ ಹಾಕಲಿಕ್ಕೆ ನಾವು ನಿಯಮಾನುಸಾರ ಮೊದಲ ಅದರಲ್ಲಿ ಕ್ರಮ ಮುಖ್ಯವಾಗಿ ನಗರಸಭೆ ಕಾರ್ಪೊರೇಷನ್ಗೆ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಅವರಿಗೆ ನಾನು ನಿಮ್ಮ ಮನವಿಯ ಮೂಲಕ ನಿಮ್ಗೆ ಏನು ಸಲ್ಲಿಸಿದ್ದೀನಿ ಅದರ ಮೇಲೆ ನಾನು ಪತ್ರ ಬರೆದು ಕ್ರಮ ಇನ್ನು ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತಹ ಪಿಡಿಒಗಳಿಗೆ ನಿರ್ದೇಶನ ನೀಡಬೇಕು. ಕನ್ನಡ ನಾಮಫಲಕ ವಾಣಿಜ್ಯ ಮಾಡಿದ್ದೀವಿ ಕೂಡಲೇ ಕನ್ನಡ ಹಾಕಲಿಕ್ಕೆ ಹೆಸರೇ ನಾನು ಹಾಗೂ ಯಾರಾದರೂ ಅದನ್ನು ಮಾಡೋದ್ರಲ್ಲಿ ಇದು ತಡ ಮಾಡಿದ್ರೆ ಪ್ರತಿಭಟನೆಯಲ್ಲಿ ರೈತ ಸಂಘದ ಭಕ್ತರಹಳ್ಳಿ ಪ್ರತೀಶ್, ಕನ್ನಡ ಹೋರಾಟಗಾರರಾದ ಸುರೇಶ್, ಎಚ್ಎಂ ನಾಗರಾಜ್, ಅಂಬಾರಿ ಮಂಜುನಾಥ್ ಸೇರಿದಂತೆ ಇತರರು ಭಾಗವಹಿಸಿದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ.
ಶಿಡ್ಲಘಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವತಿಯಿಂದ ತಾಲೂಕಿನ ಹನುಮಂತಪುರ ಗ್ರಾಮದಲ್ಲಿ 7 ದಿನಗಳ ಕಾಲ ಆಯೋಜಿಸಿರುವ ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಭಾಗವಹಿಸಿ ಮಕ್ಕಳು ತಂದೆ ತಾಯಿಯವರ ಶ್ರಮ ಅರಿತು ಸಮಾಜಕ್ಕೆ ಮಾದರಿಯಾಗಿ ಬೆಳೆಯಬೇಕು ಎಂದರು. ಶಿಡ್ಲಘಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವತಿಯಿಂದ ತಾಲೂಕಿನ ಹನುಮಂತಪುರ ಗ್ರಾಮದಲ್ಲಿ 7 ದಿನಗಳ ಕಾಲ ಆಯೋಜಿಸಿರುವ ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮದಲ್ಲಿ 6ನೇ ದಿವಸ ಭಾಗವಹಿಸಿ ಮಾತನಾಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಅವರು, ವಿದ್ಯಾರ್ಥಿಗಳು ಉತ್ತಮ ಹವ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು, ಡ್ರಗ್ಸ್ ಇಂತಹ ದುಶ್ಚಟಗಳಿಗೆ ದಾಸರಾಗಬಾರದು, ನಮ್ಮ ದೇಶದಲ್ಲಿ ಉತ್ತಮ ಸಂಸ್ಕಾರ, ಆಹಾರ ಪದ್ಧತಿ, ಶಿಕ್ಷಣ, ವಾತಾವರಣ ಎಲ್ಲವೂ ಚೆನ್ನಾಗಿದೆ, ಓದಿಗೆ ಬಡತನವಿಲ್ಲ, ನಮ್ಮ ಕೈಯಲ್ಲಿ ಆಗುವುದಿಲ್ಲವೆಂಬ ಭಾವನೆ ಬಿಡಬೇಕು, ಮುಂದಿನ ಬಾರಿ ಒಂದು ಗ್ರಾಮವನ್ನು ಆಯ್ಕೆ ಮಾಡಿ ಎನ್ಎಸ್ಎಸ್ ಶಿಬಿರದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಸಮವಸ್ತ್ರ ಜೊತೆಗೆ ಆಧುನಿಕ ಯಂತ್ರಗಳ ಸಹಾಯದಿಂದ ಒಂದು ಗ್ರಾಮವನ್ನು ಸ್ವಚ್ಛಗೊಳಿಸುವ ಕೆಲಸ ಮಾಡುವುದಕ್ಕೆ ಬೇಕಾಗುವ ಎಲ್ಲಾ ವ್ಯವಸ್ಥೆಯನ್ನ ಮಾಡುವುದಾಗಿ ತಿಳಿಸಿದರು. ಬರೋದಿಲ್ಲ ನಮ್ಮಲ್ಲಿ ಏನು ನಮ್ಮ ತಾಯಿ ತಂದೆ ಕೊಡಿಸಿರ್ತಾರೆ, ನಮ್ಮ ತಾಯಿ ತಂದೆ ಏನು ಬದುಕಕ್ಕೆ ನಾವು ಬಾಳಕ್ಕೆ ನಮಗೇನು ಶಕ್ತಿ ಇದೆಯೋ ಆ ಶಕ್ತಿ ಅನುಸಾರವಾಗಿ ನಾವು ಜೀವನ ನಡೆಸ್ತಾ ಇರ್ತೀವಿ. ಅವ್ರ ಮೇಲೆ ಕೀಳು ಮುದ್ದೆ ಮಾತು ಏನಿಲ್ಲ ಎಜುಕೇಶನ್ ಮಾಡೋದಕ್ಕೆ. ಹೌದಲ್ಲ, ನಾವು ಬಡವರು ಓದಕ್ಕಾಗಲ್ಲಪ್ಪ, ಅವ್ರು ಶ್ರೀಮಂತರಲ್ಲ, ಓದೋದಕ್ಕೆ ಬಡತನ ಇಲ್ಲ, ಶ್ರೀಮಂತಿಕೆ ಇದೆ ಓದೋದಕ್ಕೆ. ನೀನು ಓದ್ರೆ ಸರಿ ಒತ್ತಿಡ ತಗೊಂಡ್ಬಿಡ್ತೀನಿ ಆಮೇಲೆ. ಏಯ್ ಇರಿ ಕಡೆ ಬರೀ ಮಾತಾಡಿಸ್ಬೇಡ ಅವನ್ನ, ಅರ್ಥಾಯ್ತಾ? ಇನ್ನೊಂದ್ಸರಿ ಶಿಬಿರ ಮಾಡಬೇಕಾದ್ರೆ ರಾಷ್ಟ್ರೀಯ ನಾನೇ ಮಾಡಿಸ್ತೀನಿ ನಿಮ್ಮ ಅನಿಲ್ ನಾನೇ ನೀನೇ ಮಾಡಿಸ್ತೀನಿ. ಒಳ್ಳೆ ಒಂದು ಒಳ್ಳೆ ಊರ್ನ ಆಯೋಜನೆ ಮಾಡಿ, ಅದು ನೀ ಒಂಥರ ಅವ್ರದ್ದು ಏನು ಸೌಲತ್ ಇಲ್ದಿದ್ದಂತ ಊರ್ನ ನೋಡಿ ಆ ಒಂದು ಜೆ ಸಿ ಬಿಗ್ಲೆ ತರಿಸಿ. ಈಗಿನ ಎಲ್ಲ ಟೆಕ್ನಿಕಲ್ ತಂತ್ರಜ್ಞಾನವಾಗಿದೆ, ಅವಾಗ ನಾವೆಲ್ಲ ಮೊಮ್ಮಿಷನಿಗೆ. ಈ ಸಂದರ್ಭದಲ್ಲಿ ಎನ್ಎಸ್ಎಸ್ ಶಿಬಿರದ ಕಾರ್ಯಕ್ರಮ ಅಧಿಕಾರಿ ಹಾಗೂ ಉಪನ್ಯಾಸಕರಾದ ಎಚ್ ಸಿ ಮುನಿರಾಜು, ರೇಷ್ಮೆಗೂಡು ಮಾರುಕಟ್ಟೆ ಸಹಾಯಕ ನಿರ್ದೇಶಕರಾದ ತಿಮ್ಮರಾಜು, ವಚನ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಪಟೇಲ್ ನಾರಾಯಣ ಸ್ವಾಮಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿ, ಶಿಬಿರದ ವಿದ್ಯಾರ್ಥಿಗಳು ಹಾಜರಿದ್ದರು. ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಸುಲಾಲಪ್ಪ ದಿನೇ ವೀರಾಂಜನೇಯ ಸ್ವಾಮಿ ದೇವಾಲಯದ ಹನುಮ ಜಯಂತಿ ಅಂಗವಾಗಿ ಕಡಲೆಕಾಯಿ ಪರಿಷೆ ಅದ್ದೂರಿಯಾಗಿ ನಡೆಯಿತು. ಸಂಪ್ರದಾಯದಂತೆ ಜಡಲ್ತಿಮ್ಮನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ತಂಬಿಟ್ಟು ದೀಪ ಹೊತ್ತು ಗ್ರಾಮ ದೇವತೆಗಳ ಮೆರವಣಿಗೆಯೊಂದಿಗೆ ವೀರಾಂಜನೇಯ ಸ್ವಾಮಿ ದೇವಾಲಯ ತಲುಪಿದ ಕೂಡಲೇ ಕಡಲೆಕಾಯಿ ಪರಿಷೆ ಮತ್ತು ರಥೋತ್ಸವ ಪ್ರತಿ ವರ್ಷ ಸಂಪ್ರದಾಯದಂತೆ ಪ್ರಾರಂಭವಾಯಿತು. ಜಡಲ್ತಿಮ್ಮನಹಳ್ಳಿ ಗ್ರಾಮದಿಂದ ಹೊರಡುವ ಗ್ರಾಮ ದೇವತೆಗಳ ಮೆರವಣಿಗೆಗೆ ತಂಬಿಟ್ಟು ದೀಪ ಹೊತ್ತ ಮಾತೆಯರ ಆಕರ್ಷಕ ಮೆರವಣಿಗೆ, ಜಾನಪದ ಕುಣಿತ, ಮಾರುತಿ ವೇಷಧಾರಿ, ತಮಟೆ, ತಾಳಮೇಳ, ಬಾಜಾ ಭಜಂತ್ರಿಗಳೊಂದಿಗೆ ವೀರಾಂಜನೇಯ ದೇವಾಲಯ ತಲುಪಿದ ಕೂಡಲೇ ರಥೋತ್ಸವ ನಡೆಸಿದರು. ನಂತರ ಕಾತುರದಿಂದ ಕಾಯುತ್ತಿದ್ದ ಭಕ್ತಾದಿಗಳ ಮೇಲೆ ಕಡಲೆಕಾಯಿ ಎರಚುವ ಕಾರ್ಯಕ್ರಮ ಪ್ರಾರಂಭವಾಯಿತು. ಕಡಲೆಕಾಯಿ ಪರಿಷೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಕಾಂಗ್ರೆಸ್ ಯುವ ನಾಯಕ ರಕ್ಷಾ ರಾಮಯ್ಯ ಹಾಗೂ ಜನಪ್ರತಿನಿಧಿಗಳು, ಪ್ರಮುಖ ಮುಖಂಡರುಗಳು ಭಾಗವಹಿಸಿ ಸ್ವಾಮಿಯ ಆಶೀರ್ವಾದ ಪಡೆದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ವಿಚಾರವಾಗಿ ವಿಶ್ವ ಹಿಂದೂ ಪರಿಷತ್ ವಿಭಾಗೀಯ ಪದಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದರು. ದೇಶಾದ್ಯಂತ ಭಾರೀ ಕೋಲಾಹಲವನ್ನೇ ಉಂಟು ಮಾಡಿದ್ದ ಅಯೋಧ್ಯೆ ಬಾಬ್ರಿ ಮಸೀದಿ ರಾಮಮಂದಿರ ವಿಷಯ ಕೊನೆಗೂ ಸುಪ್ರೀಂಕೋರ್ಟ್ ತೀರ್ಪು ಕೊಡುವ ಮೂಲಕ ಅಂತ್ಯ ಕಂಡು ಸುಮಾರು 1,340 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ರಾಮಮಂದಿರ ಉದ್ಘಾಟನೆಗೆ ಜನವರಿ 22ರಂದು ದಿನಾಂಕ ನಿಗದಿಗೊಳಿಸಲಾಗಿದೆ. ಅಂದು ದೇಶದ ಎಲ್ಲಾ ದೇವಾಲಯಗಳಲ್ಲಿ ದೀಪ ಬೆಳಗಿಸಿ ದೀಪಾವಳಿ ಆಚರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದು, ವಿಶ್ವ ಹಿಂದೂ ಪರಿಷತ್, ಆಯಾ ಸ್ಥಳೀಯ ಘಟಕಗಳು, ಮಂತ್ರಾಕ್ಷತೆ ಮತ್ತು ಶ್ರೀರಾಮರ ಭಾವಚಿತ್ರ ವಿತರಿಸಲಾಗುತ್ತಿದೆ ಎಂದು ಪ್ರಧಾನ ಕಾರ್ಯದರ್ಶಿ ಡಾ ಮಂಜುನಾಥ್ ತಿಳಿಸಿದರು. ಈ ವೇಳೆ ಮಾತನಾಡಿದ ಕಾರ್ಯಾಧ್ಯಕ್ಷ ಡಾ ಮಂಜುನಾಥ್, ಕೋಟ್ಯಾಂತರ ಹಿಂದೂಗಳು ಕಾತುರದಿಂದ ಕಾಯುತ್ತಿರುವ ದಿನ ಬಂದಿದೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವಾರು ಸಾಧು ಸಂತರು ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆಗೊಳ್ಳಲಿದೆ. ಆನಂದಮಯ ಕ್ಷಣವನ್ನು ದೇಶಾದ್ಯಂತ ಇರುವ ಹಿಂದೂಗಳು ಅಂದು ಅವರದೇ ಊರಿನ ದೇವಾಲಯಗಳಲ್ಲಿ 5 ದೀಪ ಹಚ್ಚಿ ಯುಗಪುರುಷ ಶ್ರೀರಾಮನ ದೇವಾಲಯ ಉದ್ಘಾಟನೆಗೆ ಸಾಕ್ಷಿಯಾಗಬೇಕು ಎಂದರು. ತಾಲೂಕಿಗೆ ಪ್ರತಿ ಗ್ರಾಮಕ್ಕೆ ರಾಮನ ಒಂದು ಅಕ್ಷತೆ, ರಾಮದ ಅಯೋಧ್ಯೆಯಲ್ಲಿ ಪೂಜೆ ಮಾಡಲ್ಪಟ್ಟಂಥ ಒಂದು ಅಕ್ಷತೆಯನ್ನು
ನಮಗೆಲ್ರಿಗೂ ನಮ್ಮ ಒಂದು ಜಿಲ್ಲೆಗೆ ತಲುಪಿದೆ. ಜಿಲ್ಲೆಯಿಂದ ಪ್ರತಿ ತಾಲೂಕಿಗೂ ನಾವು ತಲುಪಿಸ್ತೇವೆ, ಪ್ರತಿ ತಾಲೂಕಿನಿಂದ ಪ್ರತಿ ಗ್ರಾಮಕ್ಕೆ ನಾವು ತಲುಪಿಸಿ, ಮತ್ತು ಪ್ರತಿ ಗ್ರಾಮದಿಂದ ನಾವು ಪ್ರತಿ ಹಿಂದೂ ಮನೆಗೂ ಕೂಡ ಈ ಒಂದು ಮಂತ್ರಾಕ್ಷತೆ ಯಾವುದಿದೆ, ಕರಪತ್ರ ಯಾವುದಿದೆ, ಮತ್ತು ರಾಮನ ಭಾವಚಿತ್ರ, ಇದನ್ನು ನಾವು ಎಲ್ಲ ಹಿಂದೂ ಬಾಂಧವರಿಗೂ ತಲುಪಿಸ್ತೇವೆ. ಇದಕ್ಕೆ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಒಂದು ಭಾರತದಲ್ಲಿ ಒಂದು ಯಾವುದೋ ಒಂದು ಕಳಂಕವಾಗಿ ಉಳಿದಿತ್ತು, ಈ ಒಂದು ನಮಗೆ ರಾಮ ಮಂದಿರ, ಒಂದು ಭವ್ಯವಾದ ರಾಮ ಮಂದಿರ ಒಂದು ಕೆಡವಿ ಬಾಬರಿ ಮಸೀದಿನ ಬಾಬರಿ ಮಸೀದಿನ ಕೆಡವಿ ಈ ದಿನ ಎಲ್ಲರೂ ತಲೆ ಎತ್ತುವಂತಹ ಒಂದು ಕಳಂಕವನ್ನು ನಾವು ದೂರ ಮಾಡಿಕೊಂಡಿದ್ದೀವಿ ಅನ್ನೋದು ಒಂದು ಹಬ್ಬದ ವಾತಾವರಣವನ್ನು ನಾವು ಎಲ್ಲರೂ ಆಚರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಮತ್ತು ಜನವರಿ 22ರಂದು ಆ ದಿನ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ. ಆ ಒಂದು ಪ್ರಾಣ ಪ್ರತಿಷ್ಠಾಪನೆ ದಿನ ನಾವು ಪ್ರತಿ ದೇವಸ್ಥಾನದಲ್ಲಿ ಯಾವ್ಯಾವ ಗ್ರಾಮಗಳಲ್ಲಿ ಯಾವುದೇ ದೇವರ ಒಂದು ದೇವಸ್ಥಾನವಾಗಲಿ, ಆ ಒಂದು ದೇವಸ್ಥಾನದಲ್ಲಿ ಆ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗುವಂತಹ ಮುಹೂರ್ತ 11 ಗಂಟೆಯಿಂದ 1 ಗಂಟೆ ಒಳಗೆ ಒಂದು ಮುಹೂರ್ತದಲ್ಲಿ ನಾವು ಆ ಒಂದು ಪ್ರತಿ ದೇವಸ್ಥಾನದಲ್ಲೂ ಕೂಡ ರಾಮನ ಜಪವನ್ನು ಮಾಡುವಂಥದ್ದು, ಮತ್ತು ಆ ಒಂದು ದೇವಸ್ಥಾನಗಳ ಒಂದು ಅಲಂಕಾರವನ್ನು ಮಾಡುವಂಥದ್ದು. ಸುದ್ದಿಗೋಷ್ಠಿಯಲ್ಲಿ ವಿಭಾಗೀಯ ಸಂಚಾಲಕ ಬಾಲಕೃಷ್ಣ, ಕಾರ್ಯದರ್ಶಿ ಗುರುಸಿದ್ದಪ್ಪ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕು ಪಟ್ರೇನಹಳ್ಳಿ ಪಂಚಾಯಿತಿ ಅಣಕನೂರು ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು. ಅಣಕನೂರು, ಪೂಜನಹಳ್ಳಿ, ಪಟ್ರೇನಹಳ್ಳಿ, ಅಂದಾರ್ಲಹಳ್ಳಿ ಹಾಗೂ ತಾಂಡ್ರ ಮರದ ಹಳ್ಳಿಗಳಿಂದ 10 ತಂಡಗಳು ಭಾಗವಹಿಸಿದ್ದು, ಪ್ರಥಮ ಬಹುಮಾನ ಪುಷ್ಪಾ ಬಾಯ್ಸ್, 2ನೇ ಬಹುಮಾನ ಟ್ರೆಂಡಿ ಬಾಯ್ಸ್, 3ನೇ ಬಹುಮಾನ ಟೀಮ್ ರೋಲೆಕ್ಸ್ ಹಾಗೂ ಸಮಾಧಾನಕರ ಬಹುಮಾನ ಜಯಬಾಲಯ್ಯ ತಂಡಕ್ಕೆ ಲಭಿಸಿತ್ತು. ಸೆಮಿಫೈನಲ್ ಅಂತ ತಲುಪಿದ್ದು, ಸೆಮಿಫೈನಲ್ ತಲುಪಿದ ಟ್ರೆಂಡಿ ಬಾಯ್ಸ್ ಮತ್ತು ರೋಲೆಕ್ಸ್ ತಂಡ ಸೋತ್ರೆ ಪುಷ್ಪಾ ಬಾಯ್ಸ್ ವಿರುದ್ಧ ಜಯಬಾಲಯ್ಯ ತಂಡ ಸೋತಿದ್ದು, ಹಾಗಾಗಿ 2 ತಂಡಗಳ ವಿರುದ್ಧ ಸೋತ ಟೀಮ್ ರೋಲೆಕ್ಸ್ ಹಾಗೂ ಜಯಬಾಲಯ್ಯ ತಂಡ ಕ್ರಮವಾಗಿ 3 ಮತ್ತು 4ನೇ ಬಹುಮಾನ ಹಂಚಿಕೊಂಡವು. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.